ವಾಲ್ಮೀಕಿ ಸಮುದಾಯದವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಮಕ್ಕಳಿಗೆ ಶಿಕ್ಷಣ ನಡೆಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದ್ದಾರೆ. ಅನು ಶಿಡ್ಲಘಟ್ಟ ನಗರದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ವಾಲ್ಮೀಕಿ ಜಯಂತಿ ಅಂಗವಾಗಿ ಮಾತನಾಡಿದ ಅವರು, ಇಂದಿನ ಯುವ ಪೀಳಿಗೆ ವಾಲ್ಮೀಕಿ ರಚಿಸಿದ ರಾಮಾಯಣ ಮಹಾಕಾವ್ಯದ ಗುಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಂತರ ತಳಗವಾರ ಆನಂದ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿಯು ರಾಮಾಯಣದಂತಹ ಬೃಹತ್ ಕಾವ್ಯವನ್ನ ರಚಿಸಿದ್ದಾರೆ. ಅವರ ಆದರ್ಶ ತತ್ವ ಈಗಾಗಲೇ ಇಡೀ ಜಗತ್ತಿಗೆ ತಿಳಿದಿದೆ. ಅವರು ಮಹಾನ್ ವ್ಯಕ್ತಿ ಎಂಬುವರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ದಯಾನಂದ್, ಐಒ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚಿಂತನೆಗಳು ರಾಮಾಯಣದಲ್ಲಿ ಇದೆ. ಉದಾತ್ತವಾಗಿರ್ತಕ್ಕಂತಹ ಮೌಲ್ಯಗಳು ಎಲ್ಲ ಪೀಳಿಗೆಗೂ ಕೂಡ ಅದು ಬೇಕಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ಹೇಳ್ತಾ ಹೋಗ್ತಾರೆ. ಚಿತ್ರಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಬ್ಬ ಮಾನವ ಕಷ್ಟವನ್ನ ಪಡ್ತಾನೋ ಅದೇ ರೀತಿಯಾಗಿ ರಾಮ ಕೂಡ ಕಷ್ಟಪಟ್ಟಿದ್ದಾನೆ. ಭಾವನೆಗಳನ್ನು ಕೂಡ ಅರ್ಥೈಸಿಕೊಳ್ತಕ್ಕಂತಹ, ಆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಶಕ್ತಿ ವಾಲ್ಮೀಕಿ ಮಹರ್ಷಿಗಳಿಗೆ ಇತ್ತು. ಆ ಕಾರಣದಿಂದಲೇ ಇದು ಮಹಾಕಾವ್ಯವಾಯಿತು. ಎಷ್ಟೋ ಕಾವ್ಯಗಳಿದೆ, ಅದೆಲ್ಲವೂ ಕೂಡ ಇವತ್ತಿನ, ಯಾಕೆಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಇದ್ದಂತಹ ಕ್ರಿಸ್ತಪೂರ್ವ 500ನೇ ಶತಮಾನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಆ ಒಂದು ಮಹಾಕಾವ್ಯ ನಿಂತಿದೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ಸಾರಸ್ವತ ಶ್ರೇಷ್ಠತೆಯನ್ನು ನಾವು ಗಮನಿಸಬೇಕಾಗುತ್ತೆ ಬಂಧುಗಳೇ. ಈ ರೀತಿಯಾಗಿ 24,000 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ವಾಲ್ಮೀಕಿ ರಾಮಾಯಣ ಜನಪ್ರಿಯವಾಗಿದೆ, ಜಗಜ್ಜನಿತವಾಗಿದೆ. ಈ ಒಂದು